ನಮಸ್ಕಾರ, ಕರಾವಳಿ ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ಅರ್ಜುನ್ ಮಲ್ಯ. ಇದೀಗ ವಾರ್ತೆಗಳು. ಉತ್ತರ ಕನ್ನಡ ಸಿದ್ದಾಪುರದಲ್ಲಿ ಯುವಕರಿಂದಲೇ ರಸ್ತೆ ರಿಪೇರಿ. ಸಮಾಜಕ್ಕೆ ಮಾದರಿಯಾದ ಸಿದ್ದಾಪುರದ ಯುವಕರು. ಸಿದ್ದಾಪುರ ತಾಲೂಕಿನಲ್ಲಿ ಸಂಚಾರಕ್ಕೆ ಯೋಗ್ಯವಾಗಿರದ ರಸ್ತೆ ಹಲವಾರು ದಿನಗಳಿಂದ ಸಾರ್ವಜನಿಕರಿಗೆ ತಲೆನೋವಾಗಿ ಪರಿಣಮಿಸಿತ್ತು. ಈ ಹಿನ್ನೆಲೆಯಲ್ಲಿ ಸ್ಥಳೀಯ ಯುವಕರೇ ರಸ್ತೆ ರಿಪೇರಿ ಮಾಡಿ ಸಂಚಾರಕ್ಕೆ ಸುಗಮ ಮಾಡಿಕೊಟ್ಟಂತಹ ಪ್ರಕರಣ ಬೆಳಕಿಗೆ ಬಂದಿದೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಯುವಶಕ್ತಿ ಮನಸ್ಸು ಮಾಡಿದರೆ ಎಂತಹ ಕಾರ್ಯಗಳನ್ನು ಹೂವೆತ್ತಿದಷ್ಟು ಸುಲಭದಲ್ಲಿ ಮಾಡಬಹುದಾಗಿದೆ. ಇದಕ್ಕೆ ಉತ್ತಮ ಉದಾಹರಣೆ ಎಂದರೆ ಸಿದ್ದಾಪುರದ ಯುವಕರು ರಸ್ತೆ ರಿಪೇರಿಯನ್ನು ಮಾಡಿ ಸಮಾಜಮುಖಿ ಕಾರ್ಯವನ್ನು ಮಾಡಿರುವುದಾಗಿದೆ. ಕೊಡಗಿ ಬೈಲ್ ಕ್ರಾಸಿನಿಂದ ನರಮುಂಡಿಗೆ ಸಂಪರ್ಕ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿತ್ತು. ಕಳೆದ ಸಾಲಿನಲ್ಲಿ 1.5 ಕಿಲೋಮೀಟರ್ ಜಲ್ಲಿ ಹಾಕಲಾಗಿತ್ತು. ಈಗ ರಸ್ತೆಯ ಮೇಲೆ ನೀರು ಹರಿಯುವುದರಿಂದ ರಸ್ತೆ ಚರಂಡಿಯಂತೆ ಆಗಿದ್ದು ಓಡಾಟಕ್ಕೆ ಯೋಗ್ಯವಾಗಿಲ್ಲದೆ ವಾಹನಗಳ ಸವಾರರು ಹಾಗೂ ದ್ವಿಚಕ್ರ ವಾಹನಗಳು ಸರ್ಕಸ್ ಮಾಡುತ್ತಾ ಚಲಿಸಬೇಕಾಗಿರುವಂತಹ ಪ್ರಮೇಯ ಎದುರಾಗಿತ್ತು. ರಾತ್ರಿ ವೇಳೆಯಲ್ಲಿ ಈ ಮಾರ್ಗದಲ್ಲಿ ಓಡಾಡುವುದು ಕಷ್ಟ ಸಾಧ್ಯ. ಇದನ್ನರಿತ ನರಮುಂಡಿಗೆಯ ಕೆಲವು ಯುವಕರು ತಾವೇ ರಸ್ತೆ ರಿಪೇರಿ ಮಾಡಿ ಹೊಂಡ ಮುಚ್ಚಿ ರಸ್ತೆಯ ಮೇಲೆ ಹರಿಯುವ ನೀರನ್ನು ಚರಂಡಿಯಲ್ಲಿ ಹರಿಯುವಂತೆ ಮಾಡಿದ್ದಾರೆ. ರಸ್ತೆ ಕೊಚ್ಚಿ ಹೋದ ಕಡೆಗಳಲ್ಲಿ ಮಣ್ಣು ಹಾಕಿ ಸರಿಪಡಿಸಿದ್ದಾರೆ. ಈ ಗ್ರಾಮಕ್ಕೆ ಸರ್ವಋತು ರಸ್ತೆಯ ಅವಶ್ಯಕತೆ ಇದ್ದು ಹಲವಾರು ವರ್ಷಗಳಿಂದ ಸಂಬಂಧಪಟ್ಟ ಇಲಾಖೆಗೆ ಹಾಗೂ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ರಸ್ತೆ ಆಗದಿರುವುದು ಇಲ್ಲಿಯ ಸ್ಥಳೀಯರ ಅಸಮಾಧಾನಕ್ಕೆ ಕಾರಣವಾಗಿದೆ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷವಾದರೆ ನಮಗೆ ಒಂದು ಮೂಲಭೂತ ಸೌಕರ್ಯವಾದ ರಸ್ತೆಯೇ ಇಲ್ಲ ಎನ್ನುವುದು ಸ್ಥಳೀಯ ಸಾರ್ವಜನಿಕರ ಅಳಲಾಗಿದೆ. ಆದ್ದರಿಂದ ಸಂಬಂಧಪಟ್ಟ ಇಲಾಖೆಯವರು ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ರಸ್ತೆಯನ್ನು ನಿರ್ಮಿಸಿಕೊಡಬೇಕೆನ್ನುವುದು ಸ್ಥಳೀಯ ಸಾರ್ವಜನಿಕರ ಆಗ್ರಹವಾಗಿದೆ. ನರಮುಳಿಗೆ ರಸ್ತೆಗೆ ಸಂಬಂಧಪಟ್ಟ ವಿಚಾರ ಏನೆಂದರೆ ಶಾಸಕರಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದೇನೆಂದರೆ ಕಳೆದ 15-20 ವರ್ಷಗಳ ರಸ್ತೆ ಸಂಪೂರ್ಣವಾಗಿ ಬಂದಿಲ್ಲ. ಮಳೆಗಾಲ ಪ್ರತಿ ವರ್ಷ ಮಳೆಗಾಲ ಬಂದ ಕೂಡ ಇಲ್ಲಿ ಇರುವಂಥ ಊರುಗಳೆಲ್ಲ ಸೇರಿ ರಸ್ತೆ ಮಾಡೋ ಪರಿಸ್ಥಿತಿ ಬರುತ್ತೆ. ಅದಕ್ಕಾಗಿ ಶೀಘ್ರದಲ್ಲೇ ಈ ರಸ್ತೆ ಖಡೀಕರಣ ಆಗಿ ಡಾಂಬರೀಕರಣ ಆಗುವಂಥ ವ್ಯವಸ್ಥೆ ಶೀಘ್ರದಲ್ಲಿ ಮಾಡಿಕೊಡ್ಬೇಕಂತ ಕೂಡ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಊರಿನ ಸಮಸ್ತ ಊರಿನೆಲ್ಲರೂ ಕೂಡ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಹೇಳ್ತಾ ಶೀಘ್ರದಲ್ಲಿ ಆಗುವಂಥ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಕೂಡ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಈಶ್ವರ್ ಮಂಜುನಾಥ್ ನಾಯ್ಕ್, ಜೈರಾಮ್ ಜಟ್ಟ ನಾಯ್ಕ್, ರಜನಿಕಾಂತ್ ಪರಮೇಶ್ವರ್ ನಾಯ್ಕ್, ವಿಜಯಕುಮಾರ್ ಮಾರುತಿ ನಾಯ್ಕ್, ಲೋಕೇಶ್ ನಾಯ್ಕ್, ಗಜು ಅಣ್ಣಪ್ಪ ನಾಯ್ಕ್, ಪ್ರಜ್ವಲ್ ನಾರಾಯಣ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು. ಕರಾವಳಿ ಸಮಾಚಾರಕ್ಕಾಗಿ ಸುರೇಶ್ ಕಡ್ಕೇರಿ, ಸಿದ್ದಾಪುರ.